ನೀವು ಹೇಳಿದಾಗೆ ಆರಂಭದ ಹಂತದಲ್ಲಿ ಮಾತಾಡಿಯೇ ಬಗೆಹರಿಸಿಕೊಳ್ಳಬೇಕು, ಆದರೆ ಮಾತಾಡಿ ಬಗೆಹರಿಸಿಕೊಳ್ಳಬಹುದು ಅನ್ನುವ ಅವೇರ್ನೆಸ್ ಕೂಡ ಇರಲಿ. ಆ ಈಗೋಗಲಿರುತ್ತೆ, ನಾನೇನು ಕಡಿಮೆ ಅನ್ನೋದಿರುತ್ತೆ. ಯಾರದ್ದೋ ಮೇಲಿನ ಸಿಟ್ಟಿಗೆ, ಯಾರದ್ದೋ ಮೇಲಿನ ಕೋಪಕ್ಕೆ, ಯಾವುದೋ ಒಂದು ರೊಚ್ಚಿಗೆ, ಹಠಕ್ಕೆ ತಮ್ಮ ಒಂದು ಸುಂದರವಾದ ಜೀವನವನ್ನು ಬರೆದು ಮಾಡ್ಕೊಂಡ್ಬಿಡ್ತಾರೆ. ಅವಿವೇಕ ಅನ್ನೋದಿರುತ್ತೆ. ಅವಿವೇಕ ಅನ್ನೋದು ಬಹಳ ಬಹಳ ಮುಖ್ಯ ಸರ್. ಒಂದು 100 ಜನ ಮದುವೆ ಆದರೆ 10 ಜನ ವಿಚ್ಛೇದನ ಹೊಂದಿರಬಹುದು, ಆದರೆ 90 ಒಳ್ಳೆಯ ಸಂಸಾರಗಳಿದೆಯಲ್ಲ, ಆ 90 ಒಳ್ಳೆಯ ಸಂಸಾರ ಇದೆ ಅನ್ನೋದ್ರ ಕಡೆಗೆ ನಮ್ಮ ಗಮನ ಹೋಗಲ್ಲ. ಮಕ್ಕಳು ಬಂಗಾರ, ಆ ಮಕ್ಕಳನ್ನ ನಾವು ಆಭರಣವಾಗಿ ರೂಪಿಸಬೇಕೇ ಹೊರತು ಮಕ್ಕಳಿಗೇನು ಆಭರಣ ಮಾಡಬೇಕಾಗಿದ್ದಿಲ್ಲ. ಬರ್ರಿ ಬೀಗ್ರ, ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯರಿಕೆಯಿಂದ ಹಂಗ ಆಗ್ಲೇವಾ? ಇಷ್ಟು ಇಬ್ರು ಆ ಕಡೆ ಮನೆಯವ್ರು, ಗಂಡಿನ ಕಡೆಯಲ್ಲವರು, ಹೆಣ್ಣಿನ ಕಡೆಯಲ್ಲವರು ಸೇರಿ ಮಾತಾಡಿ ವಿಜೃಂಭಣೆಯಿಂದ ಮದುವೆ ಮಾಡಿ ಕೇಳಿದ್ದೆಲ್ಲವೂ ಕೊಟ್ಟು ಮಕ್ಕಳು ಆಗಿ ಮರಿಯಾಗಿ ಎಲ್ಲವೂ ಆದಮೇಲೆ ನೀನು ಬೇಡ ಅನ್ನೋದು ಒಂದು ಶಬ್ದ ಬರುತ್ತಲ್ಲ, ಅದು ಹೇಗೆ ಸಾಧ್ಯ? ಹೆಂಗೆ ಅದು, ಯಾಕೆ ಹಂಗಾಗುತ್ತೆ ಅಂತ. ಇತ್ತೀಚಿನ ದಿನಗಳಲ್ಲಿ ಮಧ್ಯ ವಯಸ್ಸಿನ ವಿಚ್ಛೇದನ ತುಂಬ ಜಾಸ್ತಿ ಆಗ್ತದೆ. ಮಧ್ಯ ವಯಸ್ಸಿನ, ಮೊದಲಾದರೆ ಮದುವೆಯಾಗಿ ನಾವು ಹೇಳ್ತೀವಲ್ಲ, ಮದುವೆಯಾಗಿ 3 ತಿಂಗಳಿಗೆ ವಿಚ್ಛೇದನ ಮಾಡಿಕೊಂಡ್ರು 6 ತಿಂಗಳಿಗೆ ಖಂಡಿತ ಆಗುತ್ತೆ. ಯಾಕಂದರೆ ಅದಿನ್ನು ಒಬ್ರಿಗೊಬ್ರು ಹೊಂದಾಣಿಕೆ ಮಾಡ್ಕೊಳಕ್ಕಾಗಲ್ಲ, ಅರ್ಥ ಮಾಡ್ಕೊಳಕ್ಕಾಗಲ್ಲ, ಆಗ ವಿಚ್ಛೇದನ ಆಗುತ್ತೆ ಮದುವೆ ಆದ ಹೊಸತ್ರಲ್ಲಿ. ಆದರೆ ಮಕ್ಕಳೆಲ್ಲ ಆಗಿ ಮಕ್ಕಳು ದೊಡ್ಡಾದ ಮೇಲೂ ಒಂದು ವಿಚ್ಛೇದನ ಆಗುತ್ತೆ ಅಂದರೆ ಅದು ಇದ್ದಕ್ಕಿದ್ದಂತೆ ಆದ ವಿಚ್ಛೇದನ ಅಲ್ಲ. ಅಲ್ಲ ಅಲ್ಲ, ವಿಚ್ಛೇದ ಇದ್ದಕ್ಕಿದ್ದಂಗೆ ಅಲ್ಲ. ಅಸಮಾಧಾನದ ಹೊಗೆ, ಬೇಸರದ ಹೊಗೆ, ನನಗೆ ಇವ್ರ ಜೊತೆ ಬದುಕಕ್ಕಾಗಲ್ಲ ಎನ್ನುವಂಥದ್ದು ನಿರಂತರವಾಗಿ ನಡೀತಾನೆ ಇರುತ್ತೆ. ಇನ್ನು ನಾನು ಹೊಂದಿಕೊಳ್ಳಲಾರೆ ಎನ್ನುವ ಮಟ್ಟಕ್ಕೆ ಬಂದಾಗ ಆ ನಡು ವಯಸ್ಸಿನಲ್ಲಿ ವಿಚ್ಛೇದನದ ಮಾತು ಕೇಳಿ ಬರುತ್ತೆ. ಇನ್ನೊಂದು ನನ್ನ ಎದುರೆ ಇದ್ದಂಥ ಒಂದು ಉದಾಹರಣೆ, ಗಂಡ ಉದ್ಯೋಗಿ, ಹೆಂಡತಿ ಗೃಹಿಣಿ, ಅವರಿಗೆ 2 ಮಕ್ಕಳು, ಮಕ್ಕಳು ಎಲ್ಲ ಅವ್ರವ್ರ ಕೆಲಸನ ಮಾಡ್ತಾ ಇದ್ದಾರೆ, ಮಕ್ಕಳಿಬ್ಬರಿಗೂ ಮದುವೆಯಾಗಿದೆ. ಆಗ ಹೆಂಡತಿ ತನಗೆ ವಿಚ್ಛೇದನ ಬೇಕು ಅಂತ ಕೇಳಿದಾಳೆ. ತುಂಬ ಆಶ್ಚರ್ಯ ಆಯಿತು ನನಗೆ, ಇದೇನು ಈ ವಯಸ್ಸಿಗೆ ಕೇಳ್ತಾ ಇದ್ದಾರಲ್ಲ ಅಂತ. ಆಗ ಅವ್ರು ಹೇಳಿದರು, ನಾನು 1 ವರ್ಷ ಗಂಡನಿಗೆ ಮಕ್ಕಳಿಗೆ ಸಮಾಜಕ್ಕೆ ಎಲ್ಲ ಹೆದರಿ 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 ಸುಮ್ಮನೆ ಇದ್ದೆ, ನನಗೆ ಎಲ್ಲ ಜವಾಬ್ದಾರಿ ಮುಗಿದಿದೆ, ನನಗೆ ನನಗೇನು ಬೇಕೋ ಆ ಬದುಕು ರೂಪಿಸ್ಕೊಳ್ಳೋಣ ಅನಿಸಿದೆ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ಅಂದರು. ಅಂದರೆ ಗೊತ್ತಿಲ್ಲ ಯಾರ ಒಳತೋಟಿಗಳು ಹೇಗೆ ಕೆಲಸ ಮಾಡುತ್ತೆ ಅಂತ. ಆಮೇಲೆ ನಾನು ಇನ್ನೂ ಒಂದು ಮುಂದೆ ಹೋಗಿ ಅಂದ್ಕೊಂಡೆ, ಏನನ್ನು ನೀವು ತುಂಬ ವಿಚಾರ ಮಾಡ್ತಾ ಇದ್ದೀರಿ ಅಂತ. ಅಂದರೆ ಯಾವ ವಿಚಾರ ನಮ್ಮನ್ನು ತುಂಬ ಆಳುತ್ತೋ ನಾವು ಹಾಗೆ ವರ್ತಿಸ್ತೀವಿ. ಅವರು ಬಹುತೇಕ ಸಮಯವನ್ನು ಕ್ರೈಮ್ ಸ್ಟೋರಿ, ಕ್ರೈಮ್ ಡೈರಿ ನೋಡೋದ್ರಲ್ಲಿ ಕಳೀತಾ ಇದ್ರು. ಮನಸ್ಸಿನ ತುಂಬ ನಕಾರಾತ್ಮಕತೆ ಆವರಿಸ್ಕೊಂಡ್ಬಿಟ್ಟಿದೆ. ಮನಸ್ಸಿನ ತುಂಬ ಎಂತಹ ನಕಾರಾತ್ಮಕತೆ ಆವರಿಸ್ಕೊಂಡ್ಬಿಟ್ಟಿದೆ ಅಂದರೆ, ನಾನು ಗಂಡನಿಂದ ಕಾಂಪನ್ಸೇಷನ್ ತಗೊಳ್ಬಹುದಲ್ವಾ, ನಾನು ಇವನಿಂದ ಈ ರೀತಿ ಅನುಕೂಲವನ್ನು ತಗೊಳ್ಬಹುದಲ್ವಾ, ಇದು ಅವ್ರ ತಲೆಯಲ್ಲಿ ಹೋಗ್ಬಿಟ್ಟಿದೆ. ಅಯ್ಯೋ, ಅಂದರೆ ಈ ಇಳಿ ವಯಸ್ಸಿನಲ್ಲಿ ನಾನು ನನ್ನ ಇಡೀ ಕುಟುಂಬದ ಜೊತೆಗೆ ನಾನು ಸಂತೋಷವಾಗಿ ಇರೋದು ಹೇಗೆ ಅನ್ನೋದನ್ನು ಫೋಕಸ್ ಮಾಡಲಿಲ್ಲ ಅವರು. ಅದರ ಬದಲು ನಾನು ಏನು ಬೆನಿಫಿಟ್ ತಗೋಬಹುದು ಅನ್ನೋದನ್ನು ಫೋಕಸ್ ಮಾಡಿಬಿಟ್ರು. ನಾವು ಏನನ್ನು ಸ್ವೀಕರಿಸ್ತೀವೋ, ಅನ್ಯಾಯವನ್ನು, ನೋವನ್ನು, ಬೇರೆಯವರಲ್ಲಿ ಆಗ್ತಾ ಇರುವಂಥ ಬೇರೆ ಬೇರೆ ಜಗಳಗಳು, ಅದಕ್ಕೆ ಪರಿಹಾರವನ್ನು ನೋಡ್ತಾ ನೋಡ್ತಾ ನಾವು ಯಾಕೆ ಮಾಡಬಾರ್ದು, ಈ ಥರದ ಒಂದು ನೆಗೆಟಿವ್ ಆದಂಥದ್ದು ಬರ್ತಾ ಇದೆ. ಅಂದರೆ ನಡು ವಯಸ್ಸಿನ ವಿಚ್ಛೇದನದ ಹಿಂದೆ ಒಂದು ಮಾನಸಿಕವಾದಂತಹ ತೊಂದರೆಗಳನ್ನು ಗಂಡನಲ್ಲಿಯೋ ಹೆಂಡತಿಯಲ್ಲಿಯೋ ನಾವು ಕಾಣ್ತೀವಿ. ಆರೋಗ್ಯಕರವಾದ ಮನಸ್ಥಿತಿ ಇದ್ದರೆ ಖಂಡಿತ ನಾವು ಹೊಂದಾಣಿಕೆ ಮಾಡಿಕೊಂಡು ಹೋಗೋದು ಸುಲಭ. ಅಂದರೆ ಗಂಡ ಮತ್ತು ಹೆಂಡತಿಯ ಮಧ್ಯೆ ಇಬ್ಬರಲ್ಲಿ ಒಂದು ರೀತಿಯಾದಂತಹ ಅಡ್ಜಸ್ಟ್ಮೆಂಟ್ ಸಾಧ್ಯ ಆಗತ್ತೆ ಆ ವಯಸ್ಸಿಗೆ. ಇವರು ಹೀಗೆ, ಇವರು ಹೀಗೆ ಅನ್ನೋದು ಅರ್ಥ ಆಗೋಗಿರುತ್ತೆ. ಆದರೆ ಆ ನಡುವಯಸ್ಸಿನಲ್ಲಿಯೂ ಪರಸ್ಪರರನ್ನು
ಅರ್ಥ ಮಾಡ್ಕೊಳ್ಳೋದು ಇಷ್ಟು ಕಷ್ಟವಾಗುತ್ತೆ ಅಂತ ಆದರೆ ಅದಕ್ಕೆ ವಿಚ್ಛೇದನದ ದಾರಿಯನ್ನೇ ಕಂಡುಕೋತಾ ಇದ್ದಾರೆ ಅಂದರೆ ಏನೋ ಒಂದು ತಪ್ಪಾಗ್ತಾ ಇದೆ ಗಂಡನಲ್ಲಿಯೋ ಹೆಂಡತಿಯಲ್ಲಿಯೋ ಅಂತ ಗ್ರಹಿಸಬೇಕಾಗಿದೆ. ಇದು ಸಣ್ಣ ಮೊಳಕೆ ಹೊಡೆಯೋದು ಯಾವಾಗಿದು, ಯಾವಾಗ ಕಂಡುಹಿಡಿಯೋದು ಹೇಗೆ ಅದನ್ನು? ಈ ನಕಾರಾತ್ಮಕತೆ ಅನ್ನೋದಿದೆಯಲ್ಲ, ನೆಗೆಟಿವಿಟಿ ಅನ್ನೋದಿದೆಯಲ್ಲ, ಇದು ಒಂಥರ ಒಂದು ಸಣ್ಣ ವಿಷ ಇದ್ದಂಗೆ ಸರ್ ಬರ್ತಾ 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 ಇರುತ್ತೆ. ಬಹುಶಃ ಈ ನಾವು ದಾಂಪತ್ಯದ ವಿಚಾರಕ್ಕೆ ತಗೊಂಡ್ರೆ ಮದುವೆಯಾದ ಕೆಲವೇ ವರ್ಷಗಳಲ್ಲಿಯೇ ಕಾಣಬಹುದು, ಅಥವಾ ಅತ್ತೆ ಸೊಸೆ ವಿಚಾರಕ್ಕೆ ತಗೊಂಡ್ರೆ ಅದು ಕೂಡ ಕಾಣಬಹುದು. ಅಂದ್ರೆ ನಮ್ಗೆ ಆ ದೋಷಗಳು ಕಾಣೋದಕ್ಕೆ ಶುರುವಾಗುತ್ತೆ, ಸಣ್ಣ ಸಣ್ಣ ದೋಷಗಳು ಕಾಣುತ್ತೆ. ಗಂಡನಿಗೆ ಹೆಂಡತಿಯಲ್ಲಿ, ಹೆಂಡತಿಯಲ್ಲಿ ಹೆಂಡತಿಗೆ ಗಂಡನಲ್ಲಿ ತುಂಬಾ ದೋಷಗಳನ್ನು ನಾವು ಹೋಗ್ಲಿ ಬಿಡು ಪರವಾಗಿಲ್ಲ ಅಂತ ಒಪ್ಕೊಳ್ಳೋದನ್ನು ಕಲ್ತ್ಕೋಬೇಕಾಗತ್ತೆ. ಅದನ್ನು ಒಪ್ಪಿಕೊಳ್ಳದೇ ಇದ್ದಾಗ ಆ ದೋಷವನ್ನೇ ದೊಡ್ಡದು ಮಾಡಿ ನೋಡೋದಕ್ಕೆ ಶುರುವಾದಾಗ ಆಗ ನಾವು ಪರಸ್ಪರ ಸಂಬಂಧಗಳಲ್ಲಿ ಒಂದು ಸಂತೋಷವನ್ನು ಕಾಣೋದೇ ಇಲ್ಲ. ನಮ್ಮ ಒಳಗೆ ಇರುವ ನಕಾರಾತ್ಮಕತೆ ನಮ್ಮ ಹೊರಗಿನ ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೊಳ್ಳಲಾರ್ದೇನೆ ನಮ್ಗೆ ಹಿಂಸೆ ಕೊಡುತ್ತೆ ಸರ್. ಅದು ಮಾತಾಡಿ ಬಗೆಹರಿಸ್ಕೋಬಹುದಾಗಿತ್ತಲ್ವಾ, ಆ ಹಂತ ಮೀರಿಬಿಟ್ಟಿದೆ ಅಂತ? ಬಹಳ ಜನಕ್ಕೆ ಮಾತಾಡಿ ಬಗೆಹರಿಸಿಕೊಳ್ಳಬಹುದು ಅಂತ ಕೂಡ ಗೊತ್ತಾಗಲ್ಲ. ನೀವ್ ಹೇಳಿದಾಗೆ ಆರಂಭದ ಹಂತದಲ್ಲಿ ಮಾತಾಡಿಯೇ ಬಗೆಹರಿಸಿಕೊಳ್ಬೇಕು, ಆದರೆ ಮಾತಾಡಿ ಬಗೆಹರಿಸಿಕೊಳ್ಳಬಹುದು ಅನ್ನುವ ಅವೇರ್ನೆಸ್ ಕೂಡ ಇರಲ್ಲ. ಆ ಈಗೋಗಲಿರುತ್ತೆ, ನಾನೇನು ಕಡಿಮೆ ಅನ್ನೋದಿರುತ್ತೆ, ನಾನು ಇದನ್ನೆಲ್ಲ ಕಿತ್ತೆಸೇಬಲ್ಲೆ ಅಂತ ಅನ್ನಿಸ್ತಿರುತ್ತೆ, ಹೊಸ ಬದುಕು ಕಟ್ಟಿ ತೋರಿಸ್ತೀನಿ ಅನ್ನೋ ಚಾಲೆಂಜ್ ಇರುತ್ತೆ, ಹಠಗಳಿರುತ್ತೆ. ಇವು ಎಲ್ಲವೂ ಕೂಡ ಇನ್ನೊಂದು ದಾರಿಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಬಟ್ ಸಮಾಜ ಹಂಗಿಲ್ಲ, ಬೇರೆ ತರ ದೃಷ್ಟಿಕೋನದಿಂದ ನೋಡಕ್ ಶುರು ಮಾಡುತ್ತೆ. ಇವರು ಅವಾಗ ಇಲ್ಲಿ ಏನು ಸಮಸ್ಯೆ ಇತ್ತು ಅದಕ್ಕಿಂತ ಗೌರವದ ಸಮಸ್ಯೆಗಳು ಆಮೇಲೆ ಶುರುವಾಗುತ್ತೆ. ಗಂಡ ಬಿಟ್ಟವಳು ಅಂತಾರೆ, ಡೈವರ್ ಇನ್ನೇನೇನೋ ಬರುತ್ತೆ, ಬೆಂಕಿಯಿಂದ ಬಾಣಲೆಗೆ ಸರಿದು. ಮತ್ತೆ ಹೇಗೆ ಅದು ಬಿಡುವಾಗ ಗೊತ್ತಾಗಲ್ಲಲ್ಲ ಸಿಟ್ಟು, ಆ ಕ್ಷಣದ ಪ್ರತಿಕ್ರಿಯೆ, ಆ ಕ್ಷಣದ ಸೇಡು, ನಾನು ತೋರಿಸ್ತೀನಿ ಅಂತ. ನೀವು ಹಿಂಗೆ ಹೇಳಿದಾಗ ಒಂದು ವಿಚಾರ ಹೇಳ್ಕೋಬೇಕು, ಮನಸ್ಥಿತಿಗಳು ಹೇಗಿರುತ್ತೆ ಅನ್ನೋದಕ್ಕೆ. ನಾನು ಸುವರ್ಣಗೆ ಹೇಳಿ ಗೆಳತಿ ಅಂತ ಒಂದು ಲೈವ್ ಶೋ ಮಾಡ್ತಾ ಇದ್ದೆ. ಅದು ಅವತ್ತು ಏಡ್ಸ್ ದಿನ. ಆ ದಿನ ಲೈವ್ ಅಲ್ಲಿ ನಾವು ತುಂಬಾ ಜನರ ಜೊತೆಗೆ ಮಾತಾಡ್ತೀವಿ. ಒಬ್ಬ ಮಹಿಳೆ ಫೋನ್ ಮಾಡಿದ್ದಾಳೆ. ಅವ್ಳು ಹೇಳ್ತಾಳೆ, ನನ್ನ ಗಂಡನಿಗೆ ಬೇರೆಯವರ ಜೊತೆಗೆ ಸಂಬಂಧ ಇತ್ತು, ನನಗದು ತುಂಬಾ ಸಿಟ್ಟು ಬಂತು, ನನಗೆ ನಿಜವಾಗಿ ದುಃಖ ಆಯ್ತು, ಒಂದ್ ಹಂತದಲ್ಲಿ ನನ್ನ ಗಂಡನ ವಿರುದ್ಧ ಸೇಡ್ ತೀರಿಸ್ಕೋಬೇಕು ಅನ್ನಿಸ್ತು, ನಾನು ಕೂಡ ಬೇರೆ ಬೇರೆಯವ್ರ ಜೊತೆಗೆ ಸಂಬಂಧ ಬೆಳೆಸಿದೆ, ಆದರೆ ಇವತ್ತು ನಿಮ್ಮ ಮಾತು ಕೇಳಿದ ಮೇಲೆ ನನಗೆ ಆತಂಕ ಆಗೋಗಿದೆ, ನನಗೇನಾದರೂ ಏಡ್ಸ್ ಬಂದುಬಿಟ್ರಿ ಅಂತ. ಅಂದರೆ ಆ ಹೆಣ್ಮಗಳು ತನಗೆ ಗೊತ್ತಿಲ್ಲದೆ ಗಂಡನ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ತನ್ನ ಜೀವನನ ನರ್ಕ ಮಾಡ್ಕೊಂಡ್ಬಿಟ್ಟು. ಇದು ಯಾರದ್ದೋ ಮೇಲಿನ ಸಿಟ್ಟಿಗೆ, ಯಾರದ್ದೋ ಮೇಲಿನ ಕೋಪಕ್ಕೆ, ಯಾವುದೋ ಒಂದು ರೊಚ್ಚಿಗೆ, ಹಠಕ್ಕೆ ತಮ್ಮ ಒಂದು ಸುಂದರವಾದ ಜೀವನವನ್ನ ಬರೆದು ಮಾಡ್ಕೊಂಡ್ಬಿಡ್ತಾರೆ. ಅವಿವೇಕ ಅನ್ನೋದಿರುತ್ತೆ, ಅವಿವೇಕ ಅನ್ನೋದು ಬಹಳ ಬಹಳ ಮುಖ್ಯ ಸರ್. ಇದನ್ನೇ ನಾನು ಮತ್ತೆ ಮತ್ತೆ ಹೇಳೋದು, ಅರಿವೇ ಗುರು ಅಂತ ಹೇಳ್ತೀವಲ್ಲ, ಸೆಲ್ಫ್ ಅವೇರ್ನೆಸ್, ಸ್ವಯಂ ಅರಿವು, ನಾನು ಹೇಗೆ ಸರಿ ಮಾಡ್ಬೋದು, ನಾನು ಹೇಗೆ ಒಳಿತು ಮಾಡ್ಬೋದು, ನಾನು ಹೇಗೆ ಇದನ್ನು ಸುಧಾರಿಸ್ಬೋದು, ನಾನು ಹೇಗೆ ಬದಲಾಗಬಹುದು, ನಾನು ಹೇಗೆ ಇಂಪ್ರೂವ್ ಮಾಡ್ಕೋಬಹುದು, ನನ್ನಲ್ಲಿಯೇ ನಾನು ಯಾವ ರೀತಿ ಸುಧಾರಣೆಯನ್ನು ಕಂಡುಕೊಳ್ಬಹುದು, ಇದು ನಮಗೆ ಅನ್ನಿಸದ ಹೊರತು ಸ್ವಯಂ ಅರಿವು ಮೂಡೋದೇ ಇಲ್ಲ. ನಾವು ಬೇರೆಯವರ ದೋಷವನ್ನು ಹೇಳ್ತೀವಿ, ಬೇರೆಯವ್ರ ತಪ್ಪುಗಳನ್ನು ಹೇಳ್ತೀವಿ, ಬೇರೆಯವರಲ್ಲಿ ನಮಗೆ ಬೇಗ ಗೊತ್ತಾಗುತ್ತೆ ಅವ್ರು ಸರಿ ಇಲ್ಲ ಅನ್ನೋದು. ಆದರೆ ನಮ್ಮೊಳಗೆ ಇರೋ ತಪ್ಪು, ನಮ್ಮೊಳಗೆ ಇದು ಬದಲಾಗಬೇಕು ಅನ್ನೋದು, ನಮ್ಮೊಳಗೆ ಸುಧಾರಣೆ ಆಗಬೇಕು ಅನ್ನೋದು, ನಮ್ಮ ದೋಷಗಳು ನಮಗೆ ಕಾಣಿಸಲ್ಲ ಸರ್. ಅದು ಕಾಣಿಸೋದಕ್ಕೆ ಶುರು ಆದಾಗ್ಲೇ ನಾವು ಹೊಸ ಮನುಷ್ಯರಾಗಿ ಉಪಗೊಳ್ಳುತ್ತೇವೆ. ಅದು ಆಗ್ಬೇಕಾಗಿ ಎರಡು ಕುಟುಂಬಗಳು ಪರಸ್ಪರ ಮಾತಾಡಿ ಇಂಥವೇನಾದಾಗ ದೊಡ್ಡವರು ಕುತ್ಕೊಂಡು ಬಗೆಹರಿಸೋ ಸಮಯ ಸಾಧ್ಯ ಆಗಲ್ಲ. ಎಷ್ಟೋ ಸಾರಿ ಸಾಧ್ಯ ಆಗಲ್ಲ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ ಅನ್ಸತ್ತೆ. ಯಾಕೆ ಗೊತ್ತಾ, ತುಂಬಾ ಪ್ರೊಫೆಷನಲಿ ಹ್ಯಾಂಡಲ್ ಮಾಡಕ್ ಗೊತ್ತಾಗಲ್ಲ.
ಏನ್ ಮಾಡ್ತಾರೆ ಗೊತ್ತಾ, ಹುಡುಗ ಹುಡುಗಿ ಅಂದ್ರೆ ಗಂಡ ಹೆಂಡತಿಯ ಮಧ್ಯೆ ಏನೋ ಒಂದು ಸಮಸ್ಯೆ ಎದುರಾಯ್ತು ಅಂದ್ರೆ ಹೆಣ್ಣಿನ ಮನೆ ಕಡೆಯವರು ಹುಡುಗಿ ಕಡೆಯವರು ಹುಡುಗರನ್ನ ಆಕ್ಷೇಪಿಸ್ತಾರೆ, ಅವ್ರ ಮನೇಲಿ ಸರಿ ಇಲ್ಲ, ಅವ್ರ ಹಾಗಿಲ್ಲ, ಇವ್ರು ಹೀಗಿಲ್ಲ, ಇವ್ರು ಸಮಸ್ಯೆ ಇರೋದು ಅಲ್ಲಿ ಅಂತ ಹೇಳ್ತಾರೆ. ಹುಡುಗನ ಮನೆ ಕಡೆಯವರು ಸಮಸ್ಯೆ ಇರೋದು ಇಲ್ಲಿ, ಹೀಗಿದೆ, ಈ ತರ ಇದೆ, ಇವರಲ್ಲಿ ಈ ತರ ತೊಂದರೆ ಇದೆ, ಇದೆ ಸಮಸ್ಯೆ ಅಂತ ಅಂತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಗೆ ಇವತ್ತು ಯಾವ ತರದ ಸ್ಟ್ರೆಸ್ ಇದೆ ಅಂದ್ರೆ, ಓ ಮದುವೆ ಆದವರೆಲ್ಲ ಚೆನ್ನಾಗಿರಲ್ವೇನೋ, ಒಳ್ಳೆಯ ದಾಂಪತ್ಯ ಇರೋದು ಅಪರೂಪವೇನೋ, ಅತ್ತೆ ಮನೇಲಿ ಹೊಂದಾಣಿಕೆ ಮಾಡ್ಕೊಳ್ಳೋದು ಕಷ್ಟವೇನೋ, ಈ ನೆಗೆಟಿವ್ ಮೈಂಡ್ ಸೆಟ್ ಅಲ್ಲೇ ಹೋಗಿರ್ತೀವಿ. ಓ ಮದುವೆ ಇದೆಯೋ, ಮದುವೆ ಏನೋ ಚೆನ್ನಾಗಾಯ್ತು, ಎಲ್ಲ ಚೆನ್ನಾಗಿರ್ಬೇಕಲ್ಲ ಅಂತೀವಿ, ಮದುವೆ ದಿನವೇ ಮಾತಾಡ್ತೀವಿ. ಅಂದ್ರೆ ಎಂಥ ನೆಗೆಟಿವ್ ಮೈಂಡ್ ಸೆಟ್ ಆಗೋಗಿದೆ ನಮ್ದು. ಒಂದು 100 ಜನ ಮದುವೆ ಆದ್ರೆ 10 ಜನ ವಿಚ್ಛೇದನ ಹೊಂದಿರಬಹುದು, ಆದ್ರೆ 90 ಒಳ್ಳೆಯ ಸಂಸಾರಗಳಿದೆಯಲ್ಲ, ಆ 90 ಒಳ್ಳೆಯ ಸಂಸಾರ ಇದೆ ಅನ್ನೋದ್ರ ಕಡೆಗೆ ನಮ್ಮ ಗಮನ ಹೋಗಲ್ಲ. ಈ 10 ವಿಚ್ಛೇದನಗಳನ್ನೇ, ಅಯ್ಯೋ ವಿಚ್ಛೇದನ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನೇ ಫೋಕಸ್ ಮಾಡ್ತಾ ಇದ್ದೀವಿ. ಅದರಿಂದ ನಮಗೆ ಆತಂಕಗಳಾಗ್ತಾ ಇದೆ. ಸಣ್ಣ ಪುಟ್ಟದಕ್ಕೂ ಕೂಡ ಓ ಏನಾಗೋಗುತ್ತೇನೋ, ಏನೋ ಇದಾಗತ್ತೇನೋ, ಆ ಏನಾಗಿದ್ರೆ ಏನೀಗ ಡೈವೋರ್ಸ್ ಮಾಡ್ಕೊಂಡ್ಬಿಟ್ರಾಯ್ತು ಅಂತಾನೋ, ಹೀಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀವಿ. ಒಳ್ಳೆಯ ಸಂಸಾರಗಳಿಗೆ ಚೆನ್ನಾಗಿ ಬಾಳಿ ಬದುಕ್ತಾರೆ, ಬೇಕಾದಷ್ಟು ಒಳ್ಳೆಯವರಿದ್ದಾರೆ, ಏನು ಕಷ್ಟ ಇಲ್ಲ, ಇದನ್ನ ಫೋಕಸ್ ಮಾಡೋದಕ್ಕೆ ನಮ್ಗೆ ಗೊತ್ತಾಗ್ತಾ ಇದೆ. ನೆಗೆಟಿವ್ ಆದದ್ದನ್ನೇ ಫೋಕಸ್ ಮಾಡ್ತಾ ಇದ್ದೀವಿ. ನೀವು ಹೇಳಿದ್ರಲ್ಲ, ಅವರಿಬ್ರು ಎರಡು ಕುಟುಂಬಗಳು ಇಷ್ಟು ಆಪ್ತವಾಗಿ ಮಾತನಾಡುವಂಥ ಒಂದು ವಾತಾವರಣ ಇದೆ ಅನ್ನೋದನ್ನೇ ನಾವು ಮರ್ತಿದ್ದೀವಿ. ಆಗ ವೃತ್ತಿಪರವರಾದಂತಹ ಆಪ್ತ ಸಲಹೆಗಾರರ ನೆರವು ಬೇಕಾಗುತ್ತೆ. ಖಂಡಿತ ಇಲ್ಲಿ ಆಪ್ತ ಸಲಹೆಗಾರ ಅವರಿಗೂ ಸಂಬಂಧ ಇಲ್ಲ, ಇವರಿಗೂ ಸಂಬಂಧ ಇಲ್ಲ, ಎರಡು ವ್ಯಕ್ತಿಗಳನ್ನಾಗಿ ಮಾತ್ರ ನೋಡ್ತಾರೆ. ಆ ಎರಡು ವ್ಯಕ್ತಿಗಳಾಗಿ ನೋಡಿ ಎಲ್ಲಿದೆ ಸಮಸ್ಯೆ ಅನ್ನೋದನ್ನು ಅವರು ಹುಡುಕಿ, ನೀವು ಈಗ ಈ ರೀತಿ ಬದಲಾವಣೆ ಮಾಡಿಕೊಳ್ಳಿ ಎನ್ನುವಂತಹ ಸಲಹೆ ಸೂಚನೆಗಳು ಅವರಿಂದಲೂ ಬರಬಹುದು. ಬೆಳಿಗ್ಗೆದ್ದ ಪೇಪರಿಂದ ಹಿಡಿದು ರಾತ್ರಿ ಟಿ ವಿ ನೋಡೋವರೆಗೆ ಒಂದು 4 ಕೊಲೆಗಳು ಬಿಟ್ಟರೆ ಇನ್ನೇನು ವಿಷಯಗಳು ಸಿಗೋದೇ ಇಲ್ಲ. ಈಗಂತೂ ಹೆತ್ತವ್ರಿಗೆ ಎಷ್ಟು ಸಮಸ್ಯೆ ಆಗ್ಬಿಟ್ಟಿದೆ ಅಂತಂದ್ರೆ ನೋಡಿನೇ ಭಯಾನಕ ವಾತಾವರಣ. ನಮ್ಮ ಮಕ್ಕಳನ್ನ ಕೊಡೋದು ಹೇಗಪ್ಪ, ಮುಂದಿನ ಜೀವನ ಹೇಗೆ, ಭಾಳ ಗಿಣಿ ಅಂತ ಸಾಕಿನಿ ಅಂತ ಮಾತಾಡ್ತೀವಿ. ಹೇಗೆ ಈಗ ಮತ್ತೆ ಪೀಳಿಗೆನ ಮುಂದುವರಿಸೋದು, ಮದುವೆಯನ್ನು ಸಂಭ್ರಮ ಮಾಡೋದು, ಹೇಗೆ ಹುಡುಗರು ನಂಬೋದು ಅಥವಾ ಸಂಬಂಧ ಬೆಳೆಸೋದು ಹೇಗೆ ಅನ್ನೋ ಪ್ರಶ್ನೆನೇ ಬಂದ್ಬಿಟ್ಟಿದೆಯಲ್ಲ ಅಂತ. ಹೌದು, ಹೀಗೆ ಹೇಳಿದಾಗ ಇನ್ನೊಂದು ಘಟನೆ ಹೇಳ್ತೀನಿ. ಅವರಿಬ್ರು ಗಂಡ ಹೆಂಡತಿ ತುಂಬಾ ಚೆನ್ನಾಗಿ ಓದಿದ್ದಾರೆ ಎಲ್ಲ. ಈ ಕಾಲದ ಹುಡುಗಿ 3 ಮಗಳಿದ್ದಾಳೆ. ಅವಳು ಒಂದಿನ ಬಂದಳು, ಮೇಡಮ್ ನಾನು ನನ್ನ ಗಂಡನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂದ. ಸರಿಯಾಗಿ ಬುದ್ಧಿ ಕಲಿಸೋದು ಏನು, ಏನಾಗಿದೆ ಅಂತ ಕೇಳಿದೆ. ಮೇಡಮ್ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ನನ್ನನ್ನ, ಅವ್ರ ಮನೆ ಕೆಲಸದವಳ ನಾನು, ಅವ್ರ ನೆಂಟರು ಇಷ್ಟರು ಎಲ್ಲಾರು ಮನೆಗೆ ಬರ್ತಾರೆ, ನಾನು ಅಡುಗೆ ಮಾಡಬೇಕು, ನಾನು ಅವರಷ್ಟೇನೆ ಕೆಲಸ ಮಾಡ್ತೀನಿ, ಅವ್ರಕ್ಕಿಂತ ಜಾಸ್ತಿ ಸಂಬಳ ತಗೊಳ್ತೀನಿ ನಾನು, ಆದ್ರೆ ನನ್ನನ್ನ ಕೆಲಸದವಳು ಅನ್ನೋ ಹಂಗೆ ಅವ್ರ ಮನೆಗೆ ಬಂದವರಿಗೆಲ್ಲ ಮಾಡಿ ಹಾಕ್ಬೇಕು, ಹೋಗ್ಲಿ, ನನಗೆ 3 ಮಗಳಿದ್ದಾಳಲ್ಲ, ನನ್ನ ಗಂಡ ಮಗಳನ್ನ ನೋಡ್ಕೋಬೇಕು ಅಂತಾನೂ ಅನ್ಕೊಳ್ಳಲ್ಲ, ಆರಾಮಾಗಿ ಅವನು ನಾನು ಇಬ್ರು ಆಫೀಸಿಂದ ಬರ್ತೀವಿ, ಅವನು ಬಂದು ಆರಾಮಾಗಿ ರೆಸ್ಟ್ ತಗೋತಾನೆ, ಕುತ್ಕೊಂಡು ಟಿ ವಿ ನೋಡ್ತಾನೆ, ನಾನು ಬಂದು ಅಡುಗೆ ಮಾಡೋದು, ಮನೆ ಏನಾಯ್ತು ಅಂತ ನೋಡೋದು, ಮಗಳದ್ದು ಎಲ್ಲ ಮಾಡ್ತೀನಿ, ಆದರೆ ನನ್ನ ಗಂಡ ಏನೂ ಮಾಡಲ್ಲ ಮೇಡಮ್, ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನಾನು, ಅದಕ್ಕೇನು ಮಾಡೋಣ ಅಂದ್ಕೊಂಡಿದ್ದೀಯಾ ಅಂತ ಕೇಳಿದೆ. ಒಂದು ಸ್ವಲ್ಪ ದಿನ ನಾನು ನಮ್ಮ ಅಮ್ಮನ ಮನೆಗೆ ಹೋಗಿದ್ದು ಬಿಡೋಣ ಅಂದ್ಕೊಂಡಿದ್ದೀನಿ ಅಂತ ಅಂದೆ. ಅಮ್ಮನ ಮನೆಗೆ ಹೋಗಿದ್ರೆ ಪರಿಹಾರ ಆಯ್ತಾ ಸಮಸ್ಯೆ ಅಂತ ಕೇಳಿದೆ. ಇಲ್ಲ ಪರಿಹಾರ ಆಯ್ತು ಅಂತಲ್ಲ, ಅವ್ರಿಗೆ ನಾನು ಇಲ್ಲದೆ ಹೋದಾಗ ಎಷ್ಟು ಕಷ್ಟ ಆಗತ್ತೆ ಅಂತ ಗೊತ್ತಾಗಬೇಕು. ಓಹ್ ಹೌದಲ್ವಾ, ಅಂದ್ರೆ ಬಹಳ ಜನ ಹುಡುಗಿಯರು ಹೀಗೆ ಯೋಚನೆ ಮಾಡ್ತಾರೆ, ನನ್ನ ಗಂಡನಿಗೆ ಬುದ್ಧಿ ಕಲಿಸ್ಬೇಕು, ನಾನು ನನ್ನ ಗಂಡನಷ್ಟೇ ದುಡಿತೀನಿ, ನಾನು ನನ್ನ ಗಂಡನಿಗೆ ಸರಿಸಮನಾಗಿದ್ದೀನಿ, ನನ್ನ ಗಂಡ ಯಾಕೆ ಕೆಲಸ ಮಾಡಬಾರ್ದು, ನಾನೊಬ್ಳೆ ಯಾಕೆ ಕೆಲಸ ಮಾಡಬೇಕು. ಸರಿ ಅಲ್ವಾ ಪ್ರಶ್ನೆ? ಅವಳ ಪ್ರಶ್ನೆ ಸರಿ ಇದೆ. ಅದಕ್ಕೆ ನಾನಂದೆ, ಅವಳು ಏನೇನನ್ನ ಬದಲಾವಣೆ ಮಾಡ್ಕೊಳ್ಬೇಕು, ಅವಳು ಯಾವ ರೀತಿಯಿಂದ ಇರಬೇಕು ಅನ್ನೋ ಒಂದಿಷ್ಟು ಟಿಪ್ಸ್ ಅನ್ನ ಹೇಳಿದೆ. ಅದಕ್ಕೆ ಅವಳು ಮತ್ತೆ ಕೇಳಿದ್ಲು, ಮೇಡಮ್ ನಾನು ಅಂದ್ಕೊಂಡಿದ್ದೆ ನೀವು ನಮ್ಮ ಮನೆಯವರಿಗೆ ಹೀಗಿಗೆ ಮಾಡು, ಹೀಗಿಗೆ ಮಾಡು, ಈ ರೀತಿ ಮಾಡು ಅಂತ ಹೇಳ್ತೀರಿ ಅಂತ, ಆದ್ರೆ ನೀವು ನನಗೆ ಹೇಳ್ತಾ ಇದ್ದೀರಿ ಹೀಗ್ ಮಾಡು ಹಾಗ್ ಮಾಡು ಅಂತ, ತಪ್ಪಲ್ವಾ ಅದು, ಅವ್ರಿಗೆ ನೀವು ಹೇಳ್ಬೇಕು, ನನಗೆ ಹೇಳ್ತಿದ್ದೀರಿ ಅಂತ ಅಂದ್ಲು. ನಾನಂದೆ,
ನಿನಗೆ ತಾನೇ ಬದಲಾವಣೆ ಬೇಕು, ನಿನಗೆ ತಾನೇ ಸಂತೋಷ ಬೇಕು, ನಿನಗೆ ಒಳ್ಳೆ ಸಂಸಾರ ಬೇಕು ತಾನೆ. 3 ವರ್ಷದ ಮಗಳಿಟ್ಕೊಂಡಿದೀಯ, ಒಳ್ಳೆ ಸಂಸಾರ ಬೇಕು ತಾನೆ. ಹೀಗೆ ಗಂಡನಿಗೆ ಬುದ್ಧಿ ಕಲಿಸ್ತೀನಿ, ಗಂಡನಿಗೆ ಹೀಗೆ ಮಾಡ್ತೀನಿ, ಹಾಗ್ ಮಾಡ್ತೀನಿ ಅಂದ್ರೆ ಅವನು ನಾನೇನ್ ಕಡಿಮೆ ಅನ್ನೋ ತರದಿಂದ ಯೋಚನೆ ಮಾಡ್ತಾನೆ. ನೀನು ಏನ್ ಹಿಂಗ ಕೊಡ್ತೀಯೋ ಅದು ವಾಪಸ್ ಬರುತ್ತೆ. ನೀನು ಬೇರೆ ರೀತಿಯಿಂದ ಈಗ ಯೋಚನೆ ಮಾಡೋದನ್ನ ನಾನು ಹೇಳಿಕೊಡ್ತೀನಿ ಅಂತ ಹೇಳಿದೆ. ಹೆಂಗೆ ಅಂತ ಅಂದ್ರು, ಫಸ್ಟ್ ಯೋಚನೆ ಮಾಡು, ನೀನು ನಿನ್ನ ಗಂಡ ಬೆಳೆದ ಪರಿಸರ ಬೇರೆ. ಹೌದು ಮೇಡಮ್, ಅವರದ್ದು ಬೇರೆ ತರದಿಂದಾನೇ ಪರಿಸರ. ನಿನ್ನ ಗಂಡಂಗೆ ಎಂದೂ ಅಡುಗೆ ಮನೆಗೆ ಹೋಗಿ ಅಭ್ಯಾಸ ಇಲ್ಲ. ಅಯ್ಯೋ, ಅವ್ರಿಗೆ ಇಲ್ಲಿಟ್ಟು ಲೋಟ ಇಲ್ಲಿಟ್ಟಕ್ಕೂ ಗೊತ್ತಾಗಲ್ಲ. ನಿಮ್ಮ ಮನೆಯಲ್ಲಿ ಮೊದಲು ನಿನ್ನ ಗಂಡನಿಗೆ ಅಡುಗೆ ಮನೆಗೂ ಬಂದು ನಾನು ಕೆಲಸ ಮಾಡಬಹುದು ಅನ್ನೋದನ್ನ ಅರ್ಥ ಮಾಡಿಸ್ಬೇಕಾಗಿದೆ. ನೀನ್ ಕೋಪಿಸ್ಕೊಂಡ್ರೆ, ಪಾತ್ರೆ ಶಬ್ದ ಮಾಡಿದ್ರೆ, ನಾನೊಬ್ಳೆ ಕೆಲಸ ಮಾಡ್ಬೇಕು ಅಂತ ನಿನ್ನಷ್ಟಕ್ಕೆ ನೀನೇ ಹೇಳ್ಕೊಂಡ್ರೆ ಅವ್ರಿಗೆ ಅದು ಅರ್ಥ ಆಗಲ್ಲ. ನೀನೇ ಕೂತ್ ಹೇಳ್ಬೇಕು, ನೋಡಿ ನಾನು ನಿಮ್ ಜೊತೆಗೆ ಕೆಲಸ ಮಾಡ್ತಿದ್ದೀನಿ, ನಾನು ನಿಮ್ಮಷ್ಟೇನೆ ಹೊರಗೆ ಹೋಗಿ ದುಡಿತಿದ್ದೀನಿ, ನಾನ್ ಮಾತ್ರ ಕೆಲಸ ಮಾಡ್ಬೇಕಾ, ನೀವು ಬನ್ನಿ, ನಾವಿಬ್ರು ಮಾತಾಡ್ತಾ ಮಾತಾಡ್ತಾ ಕೆಲಸ ಮಾಡೋಣ ಅಂತ ನೀನು ಸಮಾಧಾನವಾಗಿ ಪ್ರೀತಿಯಿಂದ ಕರೆ. ತರಕಾರಿ ಹೆಚ್ಚಿಕೊಟ್ರೆ, ಅಯ್ಯೋ ಅವ್ರಿಗೆ ಕೆಲ್ಸಾನೇ ಬರಲ್ಲ ಮೇಡಮ್, ಇದೇ ಮಾಡೋ ತಪ್ಪು. ತರಕಾರಿ ಹೆಚ್ಚಿಕೊಡ್ತಾರ, ದೊಡ್ಡ ದೊಡ್ಡದಾಗಿ ಹೆಚ್ಚಿಬಿಡ್ತಾರ, ಸ್ವಲ್ಪ ಸಣ್ಣ ಹೆಚ್ಚರಿ ಅಂತ ಹೇಳಿ. ಅವ್ರಿಗೆ ಕಾಯಿ ತುರಿಯಕ್ ಬರಲ್ವಾ, ಸರಿ ಕಾಯಿ ಹೋಳುಗಳನ್ನ ಮಾಡಿ ಅಂತ ಹೇಳಿ. ಅವರು ನಿಧಾನಕ್ಕೆ ನಿಧಾನಕ್ಕೆ ಅಡುಗೆಯನ್ನ ಕಲಿಯೋ ಹಾಗೆ ಮಾಡಿ. ಹೆಂಡತಿ ಹೇಳ್ದಂಗೆ ಕೇಳ್ತಿದ್ದೀನಿ ಅದನ್ನ ಕೇಳಬಾರ್ದು ಅಂತಾರೆ. ಹೆಂಡತಿ ಹೇಳ್ದಂಗೆ ಕೇಳೋದಲ್ಲ, ನಾವಿಬ್ರು ಸೇರಿ ಅಡುಗೆ ಮಾಡ್ತಾ ಇದ್ದೀವಿ. ಇವತ್ತು ಇವೆಲ್ಲವೂ ನಮ್ಗೊಂದು ಥೆರಪಿ, ನಮ್ಗೆ ಇದೊಂದು ಟೈಮ್ ಪಾಸು, ಇದೊಂದು ಆಟ ಅನ್ನೋ ಹಂಗ ಆಗಿ ಏನ ಹಂಗೇ ಕರಿ ಅವರನ್ನ. ಆಮೇಲೆ ಮಕ್ಕಳನ್ನ ನೋಡ್ಕೊಳ್ಳೋದು, ಬಾ ನಾವಿಬ್ರು ಸೇರಿ ಮಗುನ ನೋಡ್ಕೊಳ್ಳೋಣ, ನಾವಿಬ್ರು ಸೇರಿ ಪಾರ್ಕಿಗೆ ಹೋಗೋಣ ಅಂದ್ರೆ ಗಂಡನನ್ನ ಇನ್ವಾಲ್ವ್ ಮಾಡ್ಕೊಳ್ಳಕ್ಕೆ ಹೆಂಡತಿಗೆ ಗೊತ್ತಾಗ್ಬೇಕು, ಹೆಂಡತಿಯನ್ನ ಇನ್ವಾಲ್ವ್ ಮಾಡ್ಕೊಳ್ಳಕ್ಕೆ ಗಂಡನಿಗೆ ಗೊತ್ತಾಗ್ಬೇಕು. ಅದು ಕೂಡ ಎಷ್ಟೋ ಸರಿ ಗೊತ್ತಾಗಲ್ಲ. ಹೀಗೆ ಹೇಳ್ತಾ ಹೇಳ್ತಾ ಅವಳ ಆಮೇಲೆ ಎಷ್ಟೋ ದಿನಗಳ ಮೇಲೆ ಅವಳು ಕೇಳಿದೆ, ಈಗ ಹೇಗ ಅನ್ಸತ್ತೆ ಜೀವನ, ನಾನು ಈ ಮನೆ ಕೆಲಸದವಳು ಅನ್ಸುತ್ತಾ ನಿಮಗೆ ಅಂತ. ಮೇಡಮ್ ಇಲ್ಲ ಮೇಡಮ್, ನನ್ಗೆ ಈಗ ನನ್ಗೆ ಅನಿಸ್ತಾ ಇದೆ ನನ್ ಗಂಡ ಇಷ್ಟು ಒಳ್ಳೇದ ಅಂತ. ಅಂದ್ರೆ ನಾವು ಅವ್ರನ್ನ ಹೇಗೆ ಅರ್ಥ ಮಾಡ್ಕೋತೀವೋ ಅನ್ನೋದು ಇಂಪಾರ್ಟೆಂಟ್. ಇದು ಅಂತೂ ಈಗ ಸಿಟಿಯಲ್ಲಿ ಬದುಕೋರ್ಗಂತೂ ತುಂಬಾ ಅನಿವಾರ್ಯ ಮತ್ತು ಅಗತ್ಯ ಕೂಡ. ಯಾಕೆ ಅಂದ್ರೆ ಇಬ್ಬರೇ ಇರ್ತಾರೆ, ಮೂರನೇವ್ರು ಇಲ್ಲ. ಸಾಂತ್ವನ ಹೇಳೋದಕ್ಕೆ ಯಾರ ಹತ್ರ ಹೋಗಿ ಹೇಳೋದು? ಅವ್ರೀಗ ಅಮ್ಮ ಇರ್ತಿದ್ರು, ಇನ್ಯಾರೋ ಅಕ್ಕ ತಂಗಿಯರು ಮನೆಯಾಗ ಇರ್ತಿದ್ರು ಅಲ್ಲಿ. ಈಗಂತೂ ಯಾರು ಇಲ್ಲ, ಇಬ್ರೇ. ಸೊ ಮೋಸ್ಟ್ಲಿ ನೀವ್ ಹೇಳಿದ್ ಬಹಳ ಒಳ್ಳೆ ಟಿಪ್ಸ್ ಅಂತ ಅನ್ಕೋತೀನಿ. ಇಬ್ರೇ ನೀವ್ ಇರೋದು, ಕಷ್ಟಕ್ಕೂ ಖುಷಿಗೆ ಕಣ್ಣೀರ್ಗೆ ಇಬ್ಬರಿಗೂ. ಹೌದು. ಆಮೇಲೆ ಗಂಡ ಏನೋ ಕೆಲಸ ಮಾಡಿದ್ರೆ ಅದನ್ನ ಆಕ್ಷೇಪಿಸೋದು, ಇದು ಹಂಗಲ್ಲ ಹಿಂಗೆ ಅನ್ನೋದು ಬೇಡ. ಹೆಂಡತಿ ಏನೋ ಕೆಲಸ ಮಾಡಿದ್ರೆ ಅದು ಸರಿ ಇಲ್ಲ, ಇದು ಪರಸ್ಪರ ಮೆಚ್ಚುವುದನ್ನ ಕಲ್ತ್ಕೋಬೇಕು. ಆ ಪರಸ್ಪರ ಮೆಚ್ಚುಗೆ ಇಲ್ಲದೆ ಹೋದ್ರೆ, ಪರಸ್ಪರ ಒಬ್ರನ್ನೊಬ್ರು ಸ್ವೀಕರಿಸುವ ಮನೋಭಾವನೆಯೇ ಇಲ್ಲದೆ ಹೋದ್ರೆ ಆಗ ನಿಜವಾದ ಚಾಲೆಂಜ್ ಬರುತ್ತೆ. ಒಬ್ರನ್ನೊಬ್ರು ಅಕ್ಸೆಪ್ಟ್, ಯಾಕಂದ್ರೆ ಹೇಗಿದ್ದಾರೋ ಹಾಗೆ ಅಕ್ಸೆಪ್ಟ್ ಮಾಡ್ಕೋಬೇಕು. ಆ ಹೇಗಿದ್ದಾರೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದೊಂದು ಕಲ್ತ್ಕೊಂಡ್ಬಿಟ್ರೆ ಬಹಳ ಸುಲಭ ಮುಂದಿನದೆಲ್ಲವೂ ಕೂಡ. ನಮ್ಗೆ ಆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ, ಯಾಕೆಂದ್ರೆ ನಮ್ಮ ತಲೆಯಲ್ಲಿ ಒಂದು ಪಿಕ್ಚರ್ ಇರುತ್ತಲ್ಲ, ಗಂಡಾದವನು ಹೀಗೆ ಇರಬೇಕು, ಅದು ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಅನ್ನೋ ಹಾಗೆ ಗಂಡ ಹೇಳಬೇಕು ಅಂತ ಅನ್ನೋ ಎಲ್ಲ ಸಿನಿಮಾಗಳಲ್ಲಿ ನೋಡ್ದಂಗೆ ಜೀವನ ಇರುತ್ತೆ ಅನ್ಕೊಂಡ್ಬಿಟ್ಟಿರ್ತೀವಿ. ಆ ಭ್ರಮೆಯಿಂದ ನಾವು ಹೊರಗೆ ಬರಬೇಕು ಸರ್. ಆ ಭ್ರಮೆಯೇ ಅರ್ಧ ನಮ್ಮನ್ನ ಹಾಳು ಮಾಡ್ತಾ ಇದೆ. ಒಂದು ದೊಡ್ಡ ಭ್ರಮೆ ನಮಗೆ, ಹೀಗೆ ಇರುತ್ತೆ ಸಂಸಾರ ಅಂದರೆ ಹೀಗೆ ಮಾಡಬೇಕು. ಈಗಂತೂ ಸೋಷಿಯಲ್ ಮೀಡಿಯಾಗಳ ಕಾಲದಲ್ಲಿ ಫೋಟೋ ಹಾಕಿದ್ದೇ ಹಾಕಿದ್ದು, ಗಂಡ ಏನು ಮಾಡಿದ್ರು ಫೋಟೋ, ಹೆಂಡತಿ ಏನು ಮಾಡಿದ್ರು ಫೋಟೋ, ಹಾಗೆ ಹೀಗೆ ಅದಿನ್ನೆಂಥ ವೈಭವೀಕರಣದ ಫೋಟೋಗಳು. ಅಂದರೆ ನಾವೆಷ್ಟು ಅಭದ್ರರಾಗಿದ್ದೀವಿ ಅನ್ನೋದನ್ನು ಹೇಳುತ್ತೆ ಇದು. ಒಂದು ಸೋಷಿಯಲ್ ವ್ಯಾಲಿಡೇಷನ್ ಬೇಕು. ನಾನು ಯಾಕೆ ಅಂತ ಚೆನ್ನಾಗಿರೋ ಫೋಟೋ ಹಾಕ್ತೀನಿ, ನಾನು ಯಾಕೆ ಅಂತ ಚೆನ್ನಾಗಿರೋ ವಿಡಿಯೋ ಹಾಕ್ತೀನಿ ಅಂದ್ರೆ ನೋಡಿದವ್ರು ಅಂದ್ಕೋಬೇಕು ಎಷ್ಟು ಚೆನ್ನಾಗಿದೆ ಅಲ್ವಾ ಇವ್ರ ಜೀವನ, ಆ ಎಷ್ಟು ಸುಖವಾಗಿದ್ದಾರೆ ಅಲ್ವಾ ಇವರು ಅನ್ಕೋಬೇಕು. ಏನೂ ಇಲ್ಲ, ಮತ್ತೆ ಜಗಳಗಳು, ಮತ್ತೆ ಇದು ಎಲ್ಲ ಇದ್ದೇ. ಅಂದ್ರೆ ನಾನು ತೋರಿಕೆಗೆ ನಾನು ಸುಖವಾಗಿದ್ದೀನಿ ಅಂತ ತೋರಿಸ್ಕೋಬೇಕು. ಆ ಹೊರ ಜಗತ್ತು ನನ್ನನ್ನು ಸುಖಿ ಅನ್ನಬೇಕು, ನಾನು ಒಳಗೆಂಥ ಸುಖಿಯೋ ಅದು ಗೊತ್ತಿಲ್ಲ. ಹೊರ ಜಗತ್ತಿಗೆ ನಾನು ಸುಖವಾಗಿದ್ದೇನೆ. ನನ್ನ ದಾಂಪತ್ಯ ಅತ್ಯದ್ಭುತವಾದ ದಾಂಪತ್ಯ, ನನ್ನ ಫ್ಯಾಮಿಲಿ ಅಂದರೆ ಅತ್ಯದ್ಭುತವಾದ ಫ್ಯಾಮಿಲಿ ನಾನು ಹೊರ ಜಗತ್ತಿಗೆ ತೋರಿಸ್ತಾ ಇದ್ದೀನಿ. ಒಳಗೂ ಹಾಗೆ ಇದ್ದೀನ
ಅದು ಬಹಳ ಮುಖ್ಯವಾಗುತ್ತೆ. ಇದು ಎಲ್ಲ ಸಂಬಂಧಗಳಿಗೂ ಅನ್ವಯಿಸುತ್ತೆ. ನಿಮ್ಮ ಮನೆಯ ಮನಸ್ತಾಪಗಳನ್ನ ಇನ್ನೊಬ್ಬರಿಗೆ ಹೇಳಬೇಡಿ ಅಂತ ಅಂದ್ರೆ ಅವರಿಬ್ಬರೇ ನುಂಕಬೇಕಾದನ ಅಥವಾ ಬೇರೆ ಯಾರು? ಇಲ್ಲ, ಹೇಳೋದಕ್ಕಿಂತ ಮೊದಲು ಅದನ್ನು ಬರೀರಿ ಅಂತ ಹೇಳ್ತೀನಿ ನಾನು. ನನಗೆ ಬೇಜಾರಾಗಿದೆ ಅಂದ್ರೆ, ಈಗ ಒಂದು ಗಂಡ ಹೆಂಡತಿ ಮಧ್ಯೆ ಸರ್ ಜಗಳ ಆಗೇ ಆಗುತ್ತೆ ಸರ್, ಭಿನ್ನವಾದ ಅಭಿಪ್ರಾಯ, ಇದು ಅಭಿಪ್ರಾಯ ಭಿನ್ನತೆ ಇರುತ್ತೆ, ಜಗಳ ಆಗಿದೆ. ಈ ಜಗಳ ಆದ್ಮೇಲೆ ನನಗೆ ಒಂದು ಅನ್ನಿಸ್ಬೇಕು, ಯಾವುದಕ್ಕೆ ಜಗಳ ಆಯ್ತು ಅಂತ. ಜಗಳ ಆಗೋಗತ್ತೆ, ಯಾಕೆ ಜಗಳ ಆಯ್ತು? ಆದ್ರೆ ಫಸ್ಟ್ ಏನ್ ಅನ್ಕೋತೀವಿ ಗೊತ್ತಾ, ಅವ್ರು ಹಾಗೆ ಮಾಡಿದ್ರು, ಇವ್ರು ಹೀಗೆ ಹೇಳಿದ್ರು, ಅದಕ್ಕೆ ಜಗಳ ಆಯ್ತು, ಯಾಕೆ ಗೊತ್ತಾ ಅಂತ ಸಮರ್ಥನೆ ಬಂತು. ಮೊದಲನೇದು ನನ್ನನ್ನು ನಾನು ಸಮರ್ಥಿಸ್ಕೊಂಡು ಹೇಳ್ತೀನಿ, ಜಗಳ ಯಾಕಾಯ್ತು ಅಂತ. ಹೌದಾ, ಎಲ್ಲ ಅವರದ್ದೇ ತಪ್ಪ, ನಂದೇನು ತಪ್ಪಿರಲಿಲ್ಲ, ಅವರೇನು ಹೇಳಿರ್ಬೋದು, ನಾನು ವಾಪಸ್ ನಾನು ಯಾಕೆ ಹೇಳಕ್ ಹೋದೆ? ನಾನು ಸ್ವಲ್ಪ ತಗ್ಗಿದ ಧ್ವನಿಯಲ್ಲಿ ಹೇಳ್ಬೋದಿತ್ತಲ್ಲ, ಅದನ್ನೇ ನಾನು ಸಮಾಧಾನದಿಂದ ಹೇಳ್ಬೋದಿತ್ತಲ್ಲ, 2 ನಿಮಿಷ ಬಿಟ್ಟು ಹೇಳ್ಬೋದಿತ್ತಲ್ಲ. ಆಗ ಹೌದಲ್ವಾ, ಮನಸ್ಸಿಗೆ ಒಂದು ಸ್ವಲ್ಪ ನೋಡು ನಿಂದು ತಪ್ಪಿರಬಹುದು ಅಂತ ಒಂದು ಇದನ್ನ ಕೊಟ್ಟಿವಿ. ಹಂಗ ಕೊಡದೆ ಹೋದ್ರೆ ಬದ್ರೆ ಬೇರೆಯವರಲ್ಲಿ ತಪ್ಪಿದೆ ಅಂತ ಹೇಳ್ತೀವಿ. ಆ ಬೇರೆಯವರಲ್ಲಿ ತಪ್ಪಿದೆ ಅನ್ನೋದನ್ನ ಸಮರ್ಥನೆ ಮಾಡೋದಕ್ಕೆ ಯಾರಿಗೂ ಫೋನ್ ಮಾಡ್ತೀವಿ. ಇವತ್ತೇನಾಯ್ತು ಗೊತ್ತಾ, ಸರಿಯಾಗಿ ಹೇಳ್ಬಿಟ್ಟೆ, ಹೀಗ್ ಮಾಡಿದ್ರು ಅಂತ ತಾಯಿಗೋ ಇನ್ಯಾರಿಗೋ ಮತ್ತಾರಿಗೋ ಗೆಳತಿಗೋ ಹೇಳ್ತೀವಿ. ಅವರು ಕರೆಕ್ಟ್ ಇದೆ ಕಣೆ ನೀ ಹೇಳಿದ್ದು ಅಂತ ಅಂದ್ಬಿಟ್ರೆ, ನಾನ್ ಸರಿ ಇದ್ದೀನಿ ಅಂತ ನಮಗ್ ನಾವೇ ಸುಳ್ಳು ಹೇಳ್ಕೊತೀವಿ. ಅಲ್ಲಿಗೆ ಜಗಳ ಮುಗಿಯೋದೇ ಇಲ್ಲ, ಅದೇ ಟ್ರಿಗರ್, ಇನ್ನೊಂದ್ಸರಿನೂ ಮತ್ತೆ ಅದೇ ಜಗಳವೇ. ಸಂಜೆ ಆದ್ರೂ ಜಗಳದ ಕಾವು ಆರಿರ್ಬಿಟ್ಟಿರ್ತಾರೆ. ಅದೇ ಬದ್ಲು ನಂದು ತಪ್ಪಿರಬಹುದು ಅಂದಾಗ ಹೌದಲ್ವಾ, ಚೆ ನಾನ್ ಯಾಕೆ ಅಷ್ಟು ಜೋರಾಗಿ ಮಾತಾಡಕ್ ಹೋದೆ, ಚೆ ಇಲ್ಲ ನಾನ್ ಹೇಳಿದ್ದ ಆ ದೃಷ್ಟಿಯಿಂದ ಅಲ್ಲ, ಹೌದಲ್ವಾ, ಒಂದ್ ಸಾರಿ ಕೇಳೋಣ, ಏನೀಗ ಜಗಳ ಯಾವ ಕಾರಣಕ್ಕಾದ್ರೂ ಆಗಿರ್ಬೋದು, ಜಗಳ ಆಯ್ತಲ್ಲ ಅದಕ್ಕೊಂದು ಸಾರಿ ಕೇಳ್ಬಿಡೋಣ. ನಮ್ಮಿಬ್ಬರ ಮಧ್ಯೆ ಜಗಳ ಆಗೋಯ್ತ್ರಿ, ಅದಕ್ಕೆ ನನ್ನನ್ನು ಕ್ಷಮಿಸ್ಬಿಡು. ಯಾರ ನನಗೆ ಯಾವಾಗ್ಲೂ ಅನ್ಸೋದು, ನೀವು ಸಂತೋಷವಾಗಿರಬೇಕೋ ಅಥವಾ ನಿಮ್ಮದೇ ಸರಿ ಏನ ಆಗಿರ್ಬೇಕೋ, ನನ್ ಸರಿಯೋ ತಪ್ಪೋ ಅದು ಬೇರೆ, ಸಂತೋಷವಾಗಿರೋದು ಮುಖ್ಯ. ಏನಾಗತ್ತೆ, ಆರ್ಗ್ಯುಮೆಂಟ್ಗಳು, ಬರ್ರಿ ಆರ್ಗ್ಯುಮೆಂಟ್ಗಳಾಗತ್ತೆ ಗಂಡ ಹೆಂಡತಿ ಮಧ್ಯೆ, ಅತ್ತೆ ಸೊಸೆ ಮಧ್ಯೆ, ಈ ಸ್ನೇಹಿತರ ಮಧ್ಯೆ ಅಥವಾ ಬೇರೆ ಬೇರೆ ಆರ್ಗ್ಯುಮೆಂಟ್ಗಳು. ಆರ್ಗ್ಯುಮೆಂಟ್ ಏನು, ನನ್ನದು ಸರಿ ನಿನ್ ತಪ್ಪು, ಅದು ಹಂಗಲ್ಲ ಹಿಂಗಲ್ಲ. ಈ ಆರ್ಗ್ಯುಮೆಂಟ್ ಅನ್ನು ವಿನ್ ಆಗಿ ಏನಾಗಬೇಕಾಗಿದೆ, ಅದರ ಬದಲು ಸರಿ ಆಯ್ತು ಏನೀಗ ಅಂದ್ಬಿಡಿ, ಸಂತೋಷವಾಗಿರ್ಬೋದು. ಯಾರದ್ದು ಯಾವುದನ್ನೂ ಸರಿ ಮಾಡುವ, ಅವರದನ್ನು ತಪ್ಪು ಹೇಳ್ತಾ ಇದ್ದಾರೆ ಅದನ್ನೊಂದು ಸರಿಪಡಿಸಬೇಕು ಅನ್ನುವ, ಇನ್ಯಾರದ್ದೋ ನಂಬಿಕೆಗಳು, ನಿನ್ನ ನಂಬಿಕೆ ಸುಳ್ಳು ನನ್ನ ನಂಬಿಕೆ ಸತ್ಯ ಅನ್ನುವ ಇಂತಹ ಒಂದು ಹೊಯ್ದಾಟಗಳು, ಇಂತಹ ವಾಗ್ಯುದ್ಧಗಳು ಯಾಕೆ ಬೇಕಾಗಿದೆ? ಅದೇ ಜಗಳದ ಮೂಲ, ಅದೇ ಮನಸ್ತಾಪದ ಮೂಲ. ನನಗೆ ಆಯ್ಕೆ ನಮ್ಮ ಹತ್ರನೇ ಇದೆ, ಸಂತೋಷ ಬೇಕೋ ನಂದೇ ಸರಿ ನಾನೇ ಗೆದ್ದೆ ಅಂತ ಬೇಕೋ, ಹಂಗೇನು ಇಲ್ಲ, ನನಗೆ ಸಂತೋಷ ಬೇಕು. ಆಯ್ತು, ನೀವು ಹೇಳಿದ್ದೆ ಸರಿ ಸರಿ. ಈಗ ಕಪ್ಪು ಕಾಗೆ ಯಾರು ಬಿಳೆ ಕಾಗೆ ಅಂತ ಹೇಳ್ತಾರೆ, ಬಿಳೆ ಕಾಗೆನಾ, ನಾನು ಅದನ್ನ ಕಪ್ಪು ಕಾಗೆ ಅಂತ ಪ್ರೂವ್ ಮಾಡಿ ಏನಾಗ್ಬೇಕಾಗಿದೆ? ಕಾಗೆ ಕಪ್ಪಿದ್ದೆ ಅನ್ನೋದು ನನಗ್ ಗೊತ್ತಿದೆಯಲ್ಲ, ಇದನ್ನ ಪ್ರೂವ್ ಮಾಡಿ ನನಗೇನಾಗ್ಬೇಕಾಗಿದೆ? ಆದ್ರೆ ನಮಗೆ ಹಾಗೆ ತಮ್ಮದನ್ನ ಏನು ಸಮರ್ಥಿಸಿಕೊಳ್ಳಕ್ಕೆ ಮಾತನಾಡಬಹುದ, ಹಿಂದಿನ ಒಂದು ಧ್ವನಿ ಅರ್ಥ ಆದ್ರೆ ಸಾಕು, ಈ ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನ ಹೇಳಿದಾಗ ನಾನು ತುಂಬಾ ಮರೆಯಲಾರದ ಒಂದು ಕತೆ ನೆನಪಾಗತ್ತೆ. ಅದನ್ನ ಬಹಳ ಸಂದರ್ಭಗಳಲ್ಲಿ ಹೇಳಿದ್ದೀನಿ, ಪ್ರತಿ ಸರಿ ಕೇಳಿದಾಗ್ಲೂ ಅದು ನನಗೆ ಹೊಸತು ಅಂತ ಅನ್ಸುತ್ತೆ. ಬುದ್ಧ ಬೇರೆ ಬೇರೆ ಊರುಗಳಿಗೆ ಹೋಗಿ ಪ್ರವಚನಗಳನ್ನ ಕೊಡ್ತಾ ಇದ್ದಂತ ಸಂದರ್ಭ ಅದು. ಹಾಗೆ ಒಂದು ಹಳ್ಳಿಗೆ ಬಂದಿದ್ದಾರೆ, ಹಳ್ಳಿಯಲ್ಲಿ ಕೂತು ಅವರು ಮಾತುಗಳನ್ನು ಆಡ್ತಾರೆ, ಬೇರೆಯವರ ಮಾತುಗಳನ್ನೆಲ್ಲ ಕೇಳಿಸ್ಕೊಳ್ತಾರೆ, ಎಲ್ಲ ಆಗ್ತಾ ಇರುತ್ತೆ. ಹಳ್ಳಿಯ ಒಂದು ದೊಡ್ಡ ಗುಂಪು ಅವ್ರ ಹತ್ರ ಬರುತ್ತೆ. ಒಂದು ದೊಡ್ಡ ಗುಂಪು ಬಂತು, ಬುದ್ಧ ಕೂತೇ ಇದ್ದಾರೆ, ಏನ್ ಕಾರಣಕ್ಕೆ ಬಂದಿರೋದು ಅಂತ ಕೇಳ್ತಾರೆ. ಅದಕ್ಕೆ ಹಳ್ಳಿಯಲ್ಲಿ ಒಬ್ಬವನು ಹೇಳ್ತಾನೆ, ಬೆಳಿಗ್ಗೆಯಿಂದ ಇವನ ಜೊತೆಗೆ ನಾವು ವಾದ ಮಾಡ್ತಾ ಇದ್ದೀವಿ,
ಏನ್ ಹೇಳ್ತಿದ್ದಾನೆ ಗೊತ್ತಾ? ಇನ್ನು ಎರಡೇ ಎರಡು ಬಣ್ಣ ಇರೋದಂತೆ, ಕಪ್ಪು ಮತ್ತು ಬಿಳಿ ಎರಡೇ ಬಣ್ಣ ಇದೆ ಅಂತ ವಾದ ಮಾಡ್ತಾನೆ ಮಾಡ್ತಾನೆ. ಅಷ್ಟಿಷ್ಟಲ್ಲ, ಇಷ್ಟಕ್ಕೂ ಇವನಿಗೆ ಕಣ್ಣು ಕಾಣಿಸಲ್ಲ, ಅಂಥದ್ರಲ್ಲಿ ಎರಡೇ ಬಣ್ಣ ಇದೆ ಅಂತ ಹೇಳ್ತಾನೆ. ಯಾರು ಹೇಳಿದ್ರು ನಂಬ್ತಾ ಇಲ್ಲ. ನಾವೆಲ್ಲರೂ ಹೇಳಿದ್ವಿ ಎರಡೇ ಬಣ್ಣ ಇದೆ ಅಲ್ವೋ, ತುಂಬಾ ಬಣ್ಣ ಇದೆ ಅಂತ. ಏನು ಮಾಡಿದ್ರು ನಂಬ್ತಾ ಇಲ್ಲ. ನೀವಾದ್ರೂ ಹೇಳಿ ಇವನಿಗೆ ತುಂಬಾ ಬಣ್ಣ ಇದೆ ಅಂತ. ಬುದ್ಧ ಏನು ಹೇಳಲ್ಲ, ಎದ್ದು ಹೋಗ್ಬಿಡ್ತಾರೆ. ಇವರಿಗೆಲ್ಲ ವಿಚಿತ್ರ ಅನ್ಸತ್ತೆ, ಅಲ್ಲ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಇಷ್ಟೊಂದು ಬಣ್ಣ ಇದೆ ಅಂತ. ಇಷ್ಟೊಂದು ಬಣ್ಣ ಇದೆ ಅಂತ ಹೇಳಿ ಅಂತ ಇವ್ರಿಗೆ ಹೇಳ್ತಾ ಇದ್ದೀವಿ, ಇವರು ಹೇಳದೆ ಎದ್ದು ಹೋಗ್ತಾರೆ. ಇವನು ನಂಬ್ತಾನೆ ಇಲ್ಲ ಅಷ್ಟೊಂದು ಬಣ್ಣ ಇದೆ ಅನ್ನೋದನ್ನ. ಏನ್ ಮಾಡೋದು? ಅವ್ರ ಮಧ್ಯದಲ್ಲಿ ಮತ್ತೆ ಮತ್ತೆ ಏನೇನೋ ಚರ್ಚೆಗಳು ಎದ್ ನಡೀತಾ ಇತ್ತು. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಬುದ್ಧ ಅದೇ ಜಾಗಕ್ಕೆ ಬಂದು ಕುತ್ಕೋತಾರೆ. ಇವ್ರಿಗೆ ಇನ್ನೂ ಕುತೂಹಲ ಶುರುವಾಯ್ತು. ಅಲ್ಲ ನಾವು ಹೇಳ್ತಾ ಇದ್ದೀವಿ, ನೀವು ಎದ್ದೇ ಹೋಗ್ಬಿಟ್ರಿ, ಎದ್ದೋಗಿ ಏನ್ ಮಾಡಿದ್ರಿ, ಈಗಾರ ಹೇಳಿ ಅಂತಾರೆ. ಅದಕ್ಕೆ ಬುದ್ಧ ಹೇಳೋದು, ಕಣ್ಣು ಕಾಣದೇ ಹೋದ ಅವನಿಗೆ ಇಷ್ಟೊಂದು ಬಣ್ಣಗಳಿವೆ ಅನ್ನೋದನ್ನ ಹೇಗೆ ಕಾಣಿಸೋದು ಅನ್ನೋದನ್ನ ನಾನು ಯೋಚನೆ ಮಾಡ್ತಾ ಇದ್ದೆ. ನಾವೇನ್ ಅಂದ್ಕೊಂಡ್ಬಿಡ್ತೀವಿ, ನಮಗೆ ಕಾಣ್ತಾ ಇದೆಯಲ್ಲ ಅದಕ್ಕೆ ಅದು ಸತ್ಯ, ನಮ್ಗೆ ಏನ್ ಕಾಣ್ತಾ ಇದೆಯೋ ಅದು ಸತ್ಯ ಅಂದ್ಕೊಳ್ತಾ ಇದ್ದೀವಿ. ಅದಕ್ಕೆ ಇವನಿಗೆ ಕಣ್ಣು ಕಾಣಿಸ್ತಾ ಇಲ್ಲ, ಆದ್ರೂ ಇವನ್ ಇಷ್ಟೊಂದು ಎರಡೇ ಬಣ್ಣ ಇದೆ ಅಂತಾನೆ, ನಮಗ್ ಕಣ್ಣು ಕಾಣಿಸ್ತಾ ಇದೆ, ನಮ್ಗೆ ಇಷ್ಟೊಂದು ಬಣ್ಣ ಇದೆ ಅಂತ ಅನ್ಸ್ತಾ ಇದೆ. ಪಾಪ ಅವನಿಗೆ ಕಾಣಿಸ್ತಾ ಇಲ್ಲ ಇಷ್ಟೊಂದು ಬಣ್ಣ ಇದೆ ಅನ್ನೋದು ಅವನಿಗೆ ಗೊತ್ತಾಗ್ತಾ ಇಲ್ಲ ಅನ್ನುವ ಒಂದು ಮಮತೆಯಾಗ್ಲಿ ಅಂತಃಕರಣವಾಗ್ಲಿ ಪ್ರೀತಿಯಾಗ್ಲಿ ನಮ್ಮೊಳಗ್ ಮೂಡ್ತಾ ಇದೆ. ನಮ್ಗೆ ಅವನ್ ವಾದ ಮಾಡ್ತಾ ಇದ್ದಾನೆ ಅನ್ನಿಸ್ತಾ ಇದೆ, ನಮಗೆ ಅವನ ಮೇಲೆ ಕೋಪ ಬರ್ತಾ ಇದೆ, ನಾವ್ ಹೇಳಿದ್ ಕೇಳ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆದ್ರೆ ಅವನ ಕಷ್ಟ ನಮ್ಗೆ ಅರ್ಥವಾಗ್ತಾ ಇದೆ. ಆ ನೆಲೆಯಿಂದ ನಾವು ನೋಡಿದಾಗ ಎಷ್ಟೊಂದು ವಾಗ್ವಾದಗಳು, ಎಷ್ಟೊಂದು ರೀತಿಯಾದಂತಹ ಸಂಘರ್ಷಗಳು, ಎಷ್ಟೊಂದು ರೀತಿಯಾದಂತಹ ಜಠಾಪಟ್ಟಿಗಳು, ಕೋಪಗಳು, ಅವು ಎಲ್ಲವೂ ಕೂಡ ಅವ್ರಿಗೆ ಅರ್ಥವಾಗ್ತಾ ಇಲ್ವಲ್ಲ ಅನ್ನೋ ನೆಲೆಯಿಂದ ಯೋಚನೆ ಮಾಡಿದಾಗ ಪರಿಹಾರ ಸಿಕ್ಕೇ ಸಿಗತ್ತೆ. ನಾವು ಅವರು ಏನೋ ಸುಳ್ಳು ಹೇಳ್ತಾ ಇದ್ದಾರೆ, ಅವರು ತಪ್ಪು ಮಾಡ್ತಾ ಇದ್ದಾರೆ, ಅವರಲ್ಲಿ ದೋಷವನ್ನು ಹುಡುಕ್ತಾ ಇರ್ತೀವಿ. ಅವನ ತಪ್ಪು ಹೇಳ್ತಾ ಇದ್ದಾನೆ ಅಂತ, ಇವರೆಲ್ಲರಿಗೂ ಅವ್ನು ತಪ್ಪು ಹೇಳ್ತಾ ಇದ್ದಾನೆ, ಅವ್ನು ನಮ್ಮ ಮಾತು ನಂಬ್ತಾ ಇಲ್ಲ, ಅವನಿಗೆ ಅರ್ಥವಾಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಆದರೆ ಅವನಿಗೆ ಯಾಕೆ ಅರ್ಥವಾಗ್ತಾ ಇಲ್ಲ, ಪಾಪ ಅವನಿಗೆ ಗೊತ್ತಾಗ್ತಾ ಇಲ್ವಲ್ಲ ಅದನ್ನು ಯೋಚನೆ ಮಾಡ್ತಾ ಇಲ್ಲ. ಅಂಥ ಅಂತಃಕರಣ ಇವತ್ತಿಗೆ ತುಂಬ ತುಂಬ ಮುಖ್ಯ. ತಂದೆ ತಾಯಿಯೇ ಇವತ್ತು, ತಂದೆ ತಾಯಿಗೆ ಒಂದು ಸ್ಪಷ್ಟತೆ ಇಲ್ಲ, ಒಂದು ಗುರಿ ಇಲ್ಲ, ಅವರೇ ಹೇಗೆ ಹೇಗೂ ಇದ್ರೆ ಮಕ್ಕಳನ್ನು ಹೇಗೆ ಬೆಳೆಸ್ತಾರೆ? ಅದು ತಂದೆ ತಾಯಿಯೇ ಬದಲಾಗಬೇಕಾಗಿದೆ. ಮಕ್ಕಳನ್ನು ಬೆಳೆಸೋದು ಎಷ್ಟು ದೊಡ್ಡ ಜವಾಬ್ದಾರಿ ಅಂದ್ರೆ, ಅವರು ನಮ್ಮನ್ನು ನೋಡಿ ಬೆಳೀತಾರೆ. ನಾವು ಹೇಗೆ ಹೇಗೋ ಇದ್ರೆ ಮಕ್ಕಳಿಗೆ ಯಾವ ಸಂದೇಶವನ್ನು ನಾವು ಕೊಡೋದಕ್ಕೆ ಸಾಧ್ಯ? ಹಾಗಾಗಿ ತಂದೆ ತಾಯಿ ಆದವರ ಜವಾಬ್ದಾರಿ ಮಕ್ಕಳ ಭವಿಷ್ಯವನ್ನ ತುಂಬಾ ಚೆನ್ನಾಗಿ ರೂಪಿಸೋದು ಅಂದ್ರೆ ಅವರಿಗೆ ಬಟ್ಟೆ ತಂದು ಕೊಡೋದು, ಅವ್ರಿಗೆ ಮನೆ ಕಟ್ಕೊಡೋದು, ಅವ್ರ ಹೆಸರಲ್ಲಿ ದುಡ್ಡಿಡೋದು, ಅವ್ರನ್ನ ಚೆನ್ನಾಗಿ ಮದುವೆ ಮಾಡಿ ಕೊಡೋದು ಇಷ್ಟೇ ಅಂತ ಅಲ್ಲ. ಅವರ ವ್ಯಕ್ತಿತ್ವವನ್ನ ರೂಪಿಸೋದು, ಅವರ ಭಾವಕೋಶವನ್ನ ನಾವು ಒಂದು ಸಿದ್ಧಪಡಿಸೋದು ಅದು ಬಹಳ ಅಗತ್ಯ ಮತ್ತು ಮುಖ್ಯ. ಅವರ ಆಲೋಚನಾ ಕ್ರಮ ಸರಿಯಾಗಿದೆಯಾ, ಅವ್ರು ವಿಚಾರ ಮಾಡೋ ರೀತಿ ಸರಿಯಾಗಿದೆಯಾ? ಅದು ಎಷ್ಟೋ ಸರಿ ತಂದೆ ತಾಯಿ ವಿಚಾರಗಳೇ ಸರಿ ಇರಲ್ಲ, ಮಕ್ಕಳ ವಿಚಾರ ಸರಿ ಹೇಗಿರುತ್ತೆ? ನಾವೆಲ್ಲ ಅವ್ರಿಗೆ ಸಾಲ ಸೂಲ ಮಾಡಿ ಮದುವೆ ಮಾಡ್ಕೊಡ್ತೀವಿ, ಲಕ್ಷಾಂತರ ಖರ್ಚು ಮಾಡ್ತೀವಿ, ಅದನ್ನೇ ನಾವು ಸಾಧನೆ ಅಂತ ಅನ್ಕೊಂಡ್ಬಿಡ್ತೀವಿ. ನೀವು ಅದ್ರ ಬದಲು ಒಂದು ಸಂಸ್ಕಾರ ಕೊಡಿ, ಒಳ್ಳೆ ವಿದ್ಯಾಭ್ಯಾಸ ಕೊಡಿ, ಆ ದುಡ್ಡನ್ನು ಅದಕ್ಕೆ ಖರ್ಚು ಮಾಡಿ. ಆತ್ಮವಿಶ್ವಾಸವನ್ನು ತುಂಬಿ, ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬೋದು ಬಹಳ ಮುಖ್ಯ. ಎಂತ ಕಷ್ಟದ ಪರಿಸ್ಥಿತಿಯಲ್ಲೂ ನಾನು ಬದುಕಬಲ್ಲೆ ಅನ್ನೋ ಧೈರ್ಯ ತುಂಬೋದಿದೆಯಲ್ಲ ಅದು ಮುಖ್ಯ. ನೀನು ಎಂಥವನೇ ಆಗಿದ್ರು ನೀನು ನನ್ನ ಮಗ ಹೆದರಬೇಡ ಅಂತ ಹೇಳೋದಿದೆಯಲ್ಲ ಅದು ಬಹಳ ಮುಖ್ಯ. ಅದನ್ನು ಕೊಡ್ಬೇಕೇ ಹೊರತು ಇನ್ನೇನನ್ನು ಕೊಡಬೇಕಾಗಿಲ್ಲ. ಮಕ್ಕಳು ಬಂಗಾರ, ಆ ಮಕ್ಕಳನ್ನ ನಾವು ಆಭರಣವಾಗಿ ರೂಪಿಸಬೇಕೇ ಹೊರತು ಮಕ್ಕಳಿಗೇನು ಆಭರಣ ಮಾಡಬೇಕಾಗಿದ್ದಿಲ್ಲ. ಅದ್ಭುತ, ಮಕ್ಕಳೇ ಬಂಗಾರ, ಮಕ್ಕಳ ಬಂಗಾರ. ಅದನ್ನು ಅವರು ಆಭರಣವಾಗುವ ಹಾಗೆ ನಾವು ಅವರಲ್ಲಿ ಅಂತದನ್ನ ತುಂಬಬೇಕು ಅಂತ ಹೊಳಪು ಮಕ್ಕಳಿಗೆ ಇದೆ.